ಆಗುವಂತ ವಿಚಾರವಾಣಿ ಅಚಲ ಭಾರತಿ ಅಚಲ ಭಾರತಿ. ನಮಸ್ಕಾರ ನನ್ನ ಮುದ್ದು ಮಕ್ಕಳೇ, ಹೇಗಿದ್ದೀರಾ ನೀವೆಲ್ಲ? ಕಾಲ ಚೆನ್ನ ಕಳೀತಾ ಇದ್ದೀರಾ? ಮತ್ತೆ ಕತೆ ಹೇಳೋಕೆ ಬಂದಿದ್ದೇನೆ. ಈ ವಾರದ ಮಹಾಭಾರತದಲ್ಲೇ ನಾವು ಸುಭದ್ರೆಯ ವಿವಾಹದ ಬಗ್ಗೆ ತಿಳಿದುಕೊಳ್ತೇವೆ. ಕೃಷ್ಣ ತನ್ನ ತಂಗಿಯ ಮದುವೆಯನ್ನು ಮಾಡಲು ಮಾಡಿದ ತಂತ್ರಗಳ ಬಗ್ಗೆ ತಿಳಿದುಕೊಳ್ಳಲು ಈ ಭಾಗ ನೋಡಿ. ಅಚಲ ವಿಸ್ಮಯ ಲೋಕ, ಆನ್ ಅಮೇಜಿಂಗ್ ವರ್ಲ್ಡ್ ಆಫ್ ಲಿಮಿಟ್ಲೆಸ್ ಫನ್, ಬ್ರಾಟ್ ಟು ಯು ಬೈ ಅಚಲ ಭಾರತಿ ಟ್ರಸ್ಟ್. ರಾಜನೇ ಬರಹಳಿದ್ಲಿ ಇನ್ನೇನು ಹೇಳ್ತೀರಾ? ಮಹಾಸನ್ಯಾಸಿ ಅಂತ ಜನ ಗೊತ್ತಾಗುತ್ತೆ, ಸಿಕ್ಕಾಪಟ್ಟೆ ಜನ ಬರ್ತಾರೆ. ಕೃಷ್ಣ ಹೇಳ್ತಾರೆ, ನೋಡಯ್ಯ ಅವ್ನು ಬಂದಿಯಾರ ಈಗ ಆ ಸನ್ಯಾಸಿ, ನೀವು ತಿಳ್ಕೊಂಡಿದ್ಯಲ್ಲ, ನೋಡಿ ಹೋಗಿ ಹೋಗೋಣ ಬಾ ಕರ್ಕೊಳತೀನಿ. ಕೃಷ್ಣ ಹೇಳ್ತಾರೆ, ಗೊತ್ತು ಗೊತ್ತು ಯಾರು ಅಂತ, ಅವರು ಉಂಡಾಡಿಗಳು. ಸನ್ಯಾಸಿಗಳ ಬಗ್ಗೆ ನಂಗಿರೋ ಅಭಿಪ್ರಾಯ ಇಷ್ಟೇ, ಅವರು ಉಂಡಾಡಿಗಳು ಅಂದ್ರೆ ಚೆನ್ನಾಗಿ ಗುಂಡು ತಿಂದು ಓಡಾಡ್ಕೊಂಡಿರುವಂತ ಜನ, ವಂಚಕರು. ವಂಚಕ ಅಂದ್ರೆ ಮೋಸಗಾರರು, ಅವರು ಬಹಳ ಒಳ್ಳೆಯವರು ಅಂತ ನಡೆಸ್ಕೊಳ್ತಾರೆ, ಅದರೊಳಗಡೆ ಏನೇನೋ ಮಾಡ್ತಾ ಇರ್ತಾರೆ. ವಂಚನೆ ಅಂತ ಇದ್ದೇನೆ, ಇವರು ಉಂಡಾಡಿಗಳು ಅಂದ್ರೆ ಸುಮ್ಮನೆ ಉಂಡ್ಕೊಂಡಿರೋ ಜನ. ವಂಚಕರು ಅಂದ್ರೆ ಹೊರಗಡೆಯಲ್ಲಿ ಸಂಭಾವಿತರಾಗಿ ಕಾಣ್ತಾರೆ, ಒಳಗಡೆ ಬಹಳ ವಂಚನೆ ಮಾಡ್ತಾರೆ. ಆಮೇಲೆ ಕೂಳುಬಾಕರು, ಬರೀ ಹೊಟ್ಟೆನೆ ಮುಖ್ಯ ಅವ್ರಿಗೆ. ಕೂಳುಬಾಕ ಅಂತಾರೆ ಅವ್ರನ್ನ, ಅಂದ್ರೆ ಬೆಳಗ್ಗೆ ಎದ್ದು ಅವನಿಗೆ ಚೆನ್ನಾಗಿ ತಿಂಡಿ ಕೊಡ್ಬೇಕು, ಆಮೇಲೆ ಮತ್ತೆ ಕುಡಿಯೋದಕ್ಕೂ ಏನಾದ್ರು ಕೊಡ್ಬೇಕು, ಮತ್ತೆ ಸ್ವಲ್ಪ ಹೊತ್ತು ಆದ್ಮೇಲೆ ಮತ್ತೆ ಆಹಾರ ಕೊಡ್ಬೇಕು, ಮತ್ತೆ ಊಟ ತಿಂಡಿ ಇತ್ಯಾದಿ ಎಲ್ಲ ತುಂಬಾ ನೋಡ್ಕೊಳ್ಬೇಕಲ್ಲ. ಅರಮನೆಗಳಲ್ಲಿ ಇದು ಬಹಳ, ಈಗಲೂ ಹಾಗೆ ಇದೆ ಅರಮನೆಗಳಲ್ಲಿ. ರೈಟ್ ಆಂಧ್ರದಲ್ಲಿ ಶ್ರೀನಿವಾಸ ಶಾಸ್ತ್ರಿ ಇದ್ದೊಬ್ರು ಇದ್ರು ಮಕ್ಕಳ, ಅವರು ವಯಸ್ಸಂತರಾಗಿದ್ದವರು, ಬಹಳ ದೊಡ್ಡ ಪ್ರಪಂಚ ಸುತ್ತವರು. ಅವರು ಬೆಂಗಳೂರಿಗೆ ಬಂದಿದ್ದಾಗ ಅವರು ಮೈಸೂರು ಮಹಾರಾಜರನ್ನ ಅರಮನೆ ಕರೆಸ್ಕೊಳ್ತಾರೆ, ಚಲ ಕರೆಸ್ಕೊಂಡ್ರೆ ಇವ್ರು ಡಿ ವಿ ಗುಂಡಪ್ಪರ್ ಹೋಗ್ತಾರೆ ಅವ್ರ ಜೊತೆ, ಚೆನ್ನಾಗಿ ಬರ್ದಿರ ಅದನ್ನ ಕರ್ಕೊಂಡ್ರೆ ಅಲ್ಲಿ ಅರಮನೆಯಲ್ಲಿ ಏನು ಕೇಳ್ಬೇಕೆ ಇವ್ರು ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟಿರ್ತಾರಲ್ಲ, ಅರಮನೆ ಪ್ರತಿಯೊಬ್ಬರು ಅವ್ರ ಮೇಲೆ ಆಸಕ್ತಿ, ಅವ್ರ ಜೊತೆಗೆ ಬಂದಿದ್ದವ್ರು ಅಷ್ಟೇ ಗೌರವದಿಂದ ನೋಡ್ಕೊಳ್ತಾ ಇರ್ತಾರೆ. ಈ ಗುಂಡಪ್ಪನವ್ರಿಗೆ ಅವ್ರಿಗೆಲ್ಲ ಏನಂದ್ರೆ, ಅಯ್ಯೋ ಇಲ್ಲಿ ಯಾಕೆ ಇರ್ಬೇಕು ಅರಮನೆ ಒಳಗೆ, ಆಚೆಗೆ ಹೋಗೋಣ, ಹೊರಗಡೆ ಹೋಗಿ ಬೀದಿನಲ್ಲಿ ಗಾಳಿ ಇಟ್ಕೊಂಡು ಮಾತಾಡ್ತಾರಲ್ಲ ತಿಂಡಿನ, ಆ ತಿಂಡಿ ತಿನ್ಬೇಕು, ಹೋಟ್ಲಿಗೆ ಹೋಗ್ಬೇಕು ಅಂತಿಷ್ಟ ಅವ್ರಿಗೆ. ಹೊರಟ್ರೆ ಜೋಯನರ್ ಬಂದ್ಬಿಡ್ತಾರೆ, ಏನ್ ಸ್ವಾಮಿ ಇಲ್ಲ ನಾವು ಇಲ್ಲಿ ಹೋಟೆಲ್ ಹೋಗ್ತಾ ಇದ್ವಿ, ಹೋಟೆಲ ಇಲ್ಲಿಗೆ ತರಿಸಿದ್ರು ಏನ್ ಬೇಕು ಹೇಳಿ, ಮಸಾಲ ದೋಸೆ ತರಿಸ್ಕೊಡ್ತಾನೆ ಅವನು. ಪ್ರತಿಯೊಂದು ಹಾಗೆ ಕ್ಷೌರವರು ಅಕ್ಕರಸ್ತೇನೆ ಇಲ್ಲಿಗೆ ಯಾಕೆ ಹೋಗ್ತೀರಿ, ಗೋಳಿ ಕೊಡ್ಬಿಡ್ತಾರ ಅರಮನೆಗಳಲ್ಲಿ ಅಷ್ಟೊಂದು ಜನ ನೋಡ್ಕೊಳ್ತಾರೆ. ಅದಕ್ಕೋಸ್ಕರ ಉದಾಹರಣೆ ಕೊಟ್ಟೆ ನಾನು, ಹೇಳ್ತೇನೆ ಅವ್ರಿಗೆ ಏನ್ ಬೇಕೋ ಅದನ್ನೆಲ್ಲ ಜನ ಒದಗಿಸ್ತಾರೆ. ಆ ತಿರುಕನನ್ನ ಮನೆ ಒಳಗೆ ಹೋಗಿಸ್ಬೇಡ ಅಂತ ಕೃಷ್ಣ ಹೇಳ್ತಾನೆ. ಬಲರಾಮ ನೀನ್ ಏನಾದ್ರು ಮಾಡು, ಆದ್ರೆ ಅವನಿಗೆ ಒಂದ್ ಕಡೆ ಜಾಗ ಮಾಡು, ಚೆನ್ನಾಗಿರೋ ಜಾಗದಲ್ಲೇ ಮಾಡು, ನಾವೆಲ್ಲ ಹೋಗಿ ನೋಡೋಣ, ನೀವು ಬರಬೇಕಾದ್ರೆ. ಆದ್ರೆ ಅರಮನೆಯಲ್ಲಿ ಜಾಗ ಕೊಡೋದು, ಅದು ಸುಭದ್ರೆಯನ್ನ ನೇಮಿಸೋದು ಅವ್ರನ್ನ ನೋಡ್ಕೊಳಕ್ಕೆ ಅಂತೇಳಿ. ಬಲರಾಮನಿಗೆ ಸುಭದ್ರೆಯ ನೇಮಿಸೋ ಉದ್ದೇಶ ಇತ್ತು. ಏನು ಅಂದ್ರೆ, ಅವಳ ಪೂಜಾ ಫಲವಾಗಿ ಅವಳಿಗೆ ದುರ್ಯೋಧನ ಸಿಗ್ತಾನೆ. ದುರ್ಯೋಧನ ಕೊಟ್ಟು ಮದುವೆ ಮಾಡ್ಬೇಕು ತೀರ್ಮಾನ ಮಾಡ್ಬಿಟ್ಟಿದ್ದೆ, ಯಾವತ್ತಾನು ಬರ್ತದದು ತೀರ್ಮಾನ ಮಾಡ್ಬಿಟ್ಟಿದ್ದ. ಅದರಿಂದ ಸ್ವಲ್ಪ ಪುಣ್ಯ ಸಂಪಾದಿಸ್ಕೊಳ್ಳಿ. ಕೃಷ್ಣ ಅಯ್ಯ ಹಾಗಿಲ್ಲಪ್ಪ, ತಿರುಕ ಅವನು ಅವನ ಮನೆ ಒಳಗೆ ಸೇರಿಸ್ಬೇಡ, ನಾ ಯಾರೋ ಗೊತ್ತಿಲ್ಲ, ನಂಗೆ ಗೊತ್ತಾಗೋದಿಲ್ಲ, ನೀನು ಬಾ ಅಂತ, ಇಲ್ಲ ನಾನು ಬರೋದಿಲ್ಲ, ನಾನು ಯಾಕೆ ಬರಬೇಕು. ಅದರಿಂದ ಕೃಷ್ಣ ನಾಟಕ ಆಡ್ಬಿಡ್ತಾನೆ ನೋಡಿ. ಇಲ್ಲಿ ಕೃಷ್ಣ ಈಗಾಗಲೇ ಎರಡು ಸಲ ನೋಡ್ಕೊಂಡು ಬಂದೆ ಅವನು, ಹೋಗಿ ಅವನ್ನ ಮೊದಲು ಅವ್ನು ಬರೇಳಿದ್ದು ಅವನೇನೆ, ರೈವತಕ ಪರ್ವತದ ಬಳಿಯಲ್ಲಿ ಅದನ್ನ ಭೇಟಿ ಮಾಡಿದ್ದು ಅವನೇನೆ, ಹೀಗೆ ಮಾಡು ಸನ್ಯಾಸಿ ಅಂತ ನಟಿಸು ಅಂತ ಹೇಳಿದವನು ಅವನೇನೆ. ಈ ಸುದ್ದಿ ಒಬ್ಬ ಸನ್ಯಾಸಿ ಮಹಾವೀರನಂತೆ ಬಹಳ ಪ್ರಸಿದ್ಧನಂತೆ ಭಾಷಣ ಮಾಡ್ತಾನೆ, ಚೆನ್ನಾಗಿ ಮಾತಾಡ್ತಾನೆ ಅಂತ ಹೇಳ್ದವನು ಇವನೇನೆ. ಸೊ ಗಾಳಿ ಸುದ್ದಿ ಹಬ್ಬಿಸ್ದವನು ಇವನೇನೆ. ಬಣ್ಣ ಬೇಕಾದ್ರೆ ಕರ್ಕೊಂಬರಲಿ ಅನ್ನೋ ದೃಷ್ಟಿಯಿಂದಲೇ ಅವನಿಗೆ ಇನ್ನಷ್ಟು ಸಂತೋಷ ಆಗಿದೆ ಬಲರಾಮನಿಗೆ. ಅವನು ಕರ್ಕೊಂಡೇ ಬಂದ್ಬಿಡ್ತಾರೆ ಮನೆಗೆ, ಆಗ್ಲೂ ಬೈತಾನೆ ಏನಣ್ಣ ಯಾರು ಏನು ತಿಳ್ಕೊಳ್ಬೇಡ್ವೆ, ಅವ್ರ ವಿಳಾಸನೇ ಸರಿಯಾಗಿ ತಗೊಂಡಿಲ್ಲ ನೀನು,
ನನ್ಗೆ ನಂಬಿಕೆ ಇಲ್ಲ ಇದ್ರಲ್ಲೆಲ್ಲ. ಇಲ್ಲ ಹಾಗಲ್ಲ ಕೃಷ್ಣ, ನಿಂಗೆ ಗೊತ್ತಿಲ್ಲ, ನಾನು ನೋಡಿದೆ, ನಾನು ಮಾತಾಡಿದೆ, ಅವನು ಎಷ್ಟು ಜನ ಮಾತಾಡ್ದೆ ಗೊತ್ತಾ, ಅವನಿಗೆ ಜೀವನದಲ್ಲೇ ಆಸಕ್ತಿ ಇಲ್ಲ. ಎಲ್ಲರ ಕಡೆ ಗೌರವ, ತುಂಬ ಪ್ರೀತಿಯಿಂದ ಮಾತಾಡಿಸ್ತಾನೆ, ಎಲ್ಲರಿಗೂ ಉಪದೇಶ ಹೇಳ್ತಾನೆ, ಹೇಗೆ ಬದುಕಬೇಕು ಅಂತ ಹೇಳ್ತಾನೆ, ಆದ್ರೆ ಅವನಿಗೆ ಬದುಕ ಮೇಲೆ ಅಷ್ಟು ಆಸಕ್ತಿ ಇಲ್ಲ. ಇವನು ತಿರುಕಾವಲು ಗೊತ್ತಿಲ್ಲ ನಿಮಗೆ, ನೀನು ಮೋಸ ಹೋಗಿದೀಯಾ ಅರ್ಣಯ್ಯ, ತಿಳ್ಕೊ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ ಅಂತ ಗೊತ್ತಾಗೋದಿಲ್ಲ ನಿಮ್ಗೆ ಅಂತ ಹೇಳಿದ್ರೆ, ಅವನು ಹೇಳ್ತಾರೆ, ಬಲರಾಮ ಕೃಷ್ಣ ನೀನಿನ್ನು ಹುಡುಗ, ನಿನಗೆ ಬುದ್ಧಿ ಇಲ್ಲ, ನನಗಿಂತ ಚಿಕ್ಕವನು, ಆದ್ರೆ ನಿನಗೆ ವಿವೇಕ ಬರಲಿಲ್ಲ, ದೊಡ್ಡವ್ರನ್ನ ಹೆಂಗ್ ನಡ್ಸ್ಕೊಳ್ಬೇಕು ಅನ್ನೋದು ಗೊತ್ತಿಲ್ಲ ನಿನಗೆ, ಅಣ್ಣನ ವಿಚಾರನೆ ಬೇರೆ. ಈ ತಮ್ಮ ಪಾಪ ಒಂಥರ ಪುಂಡ್ ಪುಂಡ್ ಅಲಿತಾನೆ ಅಷ್ಟೇ ಹೊರತು ಅದೇನಿಲ್ಲ, ಸರಿ ಹೋಗ್ತಾನೆ, ಏನಾರು ಮಾಡಿ ಅವನ್ನ ನಮ್ಮ ಗುಂಪಿಗೆ ಎಳ್ಕೊಳ್ಬೇಕು ಅಂತ ಹೇಳ್ಬಿಟ್ಟು, ತಮ್ಮನಿಗೆ ವಿವೇಕ ಇಲ್ಲ, ಯಾಕೆಂದ್ರೆ ಸನ್ಯಾಸಿಗಳನ್ನೆಲ್ಲ ಅವನು ಧಿಕ್ಕರಿಸ್ತಾನೆ, ನಾಟಕ ಆಗ್ತದೆ ಕೃಷ್ಣ ಆಡಿದ್ದು. ಅದಕ್ಕೆ ಏನ್ ಮಾಡೋದು ಅಂತ ಹೇಳ್ತಾನೆ, ಕೊನೆಗೆ ಮನೆಗೆ ಕರ್ಕೊಂಡು ಕೂಗ್ತಾನೆ. ಅಷ್ಟೇ ಅಲ್ಲ, ಮನೆಯಲ್ಲಿ ಸುಭದ್ರೆಯ ಮನೆಯ ಭಾಗದಲ್ಲಿ ದೇವರ ಪೂಜೆ ಮಾಡಿಕೊಂಡು ಅವನಲ್ಲೇ ಇರಬೇಕು, ಅಷ್ಟಕ್ಕೆ ಆದ್ರೂ ಪರವಾಗಿರ್ಲಿಲ್ಲ. ಏನಂದ್ರೆ ಈ ಕೃಷ್ಣ ಎಷ್ಟೆಷ್ಟು ವಿರೋಧಿಸಿದ್ನೋ ಅಷ್ಟೆಷ್ಟು ಹತ್ತಿರ ಮಾಡ್ತಾನ ಅವನು. ಏನಂದ್ರೆ ಸುಭದ್ರೆಯನ್ನೇ ನೋಡ್ಕೊಳಕ್ ಬಿಡ್ತೀನಿ ಅವನ್ನ, ಅವಳಿಗೆ ಹಿರಿಯನ್ ಕಂಡ್ರೆ ಗೌರವ ಅಲ್ವಾ, ಸನ್ಯಾಸಿ ಅಂದ್ರೆ ಬಹಳ ಪೂಜ್ಯ ಭಾವಲೆ, ಅವಳಿಗೆ ಪೂಜೆ ಮಾಡ್ತಾಳೆ, ಸೇವೆ ಮಾಡ್ತಾಳೆ, ಅದು ಸನ್ಯಾಸಿಗಳಿಗೆ ಸೇವೆ ಮಾಡೋದು ಕಷ್ಟ. ಅವ್ರದ್ದು ಬೆಳಗಿನ ಜಾವದಲ್ಲಿ ಹೇಳ್ತಾರೆ ಅದು ಮಂತ್ರ ಹೇಳ್ಬೇಕು, ಮತ್ತೆ ಅದನ್ನ ಯಾಗಗಳನ್ನ ಮಾಡಿಸ್ಬೇಕು, ಮಾಡೋದಕ್ಕೆ ನೋಡ್ಕೊಳ್ಳೋರು ಬಿಡ್ಬೇಕಲ್ಲ, ಅದ್ರದ್ದೆ ಅದಕ್ಕೆ ತಮ್ಮನಿಗೆ ವಿವೇಕ ಇಲ್ಲ ಅಂತ ಹೇಳಿ ತನ್ನ ತಂಗಿ ಸುಭದ್ರೆಯನ್ನೇನೆ ಅಲ್ಲಿ ಆ ಕೆಲಸಕ್ಕೆ ಇಡ್ತಾನ. ಸುಭದ್ರೆ ಇವರಿಬ್ಬರ ತಂಗಿ, ಕೃಷ್ಣ ಬಲರಾಮ ಇಬ್ಬರಿಗೂ ತಂಗಿ. ಆಮೇಲೆ ಕರ್ಕ ಮಾಡ್ತಾನೆ, ಓ ಸುಭದ್ರೆ ಕೃತಿ ನೋಡಮ್ಮ, ನಿನ್ ಪುಣ್ಯ, ನಿನ್ ಬಂದಿ ಯಾರೊಬ್ರು ಸನ್ಯಾಸಿಗಳು ಅವ್ರ ಸೇವೆ ಮಾಡ್ಬಿಡು ನೀನು, ಅವಳಿಗೆ ಬಹಳ ಭಕ್ತಿ ನೋಡಿದ ಕೂಡಲೇ ಗೌರವ ಜಾಸ್ತಿ ಆಗುತ್ತೆ, ನೋಡ್ಬಿಟ್ಟು ಅವ್ರಿಗೆ ಸೇವೆ ಮಾಡು ನೀನು, ನಿಂಗೆ ಒಳ್ಳೇದಾಗತ್ತೆ, ನಿನ್ ಕಲ್ಯಾಣವಾಗತ್ತೆ. ಕಲ್ಯಾಣ ಅಂದ್ರೆ ಎರಡರದಲ್ಲೂ ಹೇಳ್ತಾರ ಅವನು. ಅಲ್ಲಿಗೆ ಬರ್ತಾನೆ ಅವನು ಸನ್ಯಾಸಿ, ಅವ್ರು ಬರ್ಲೇ ಇರ್ತಾನ ಅವನು. ಅಲ್ಲಿ ನೋಡಿದ್ರೆ ಅವಳಿಗೆ ಅಂದ್ಮೇಲೆ ಮನಸ್ಸಾಯ್ತು. ಕವಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ಗೊತ್ತಾ, ಪ್ರವಾಸಿಯಾಗಿ ಬಾಲಕಿಗೆ ಸನ್ಯಾಸಿ ದೇವರ ಮೇಲೆ ಮನವಾಯಿತು, ಬಾಲಕಿಗೆ ಸನ್ಯಾಸಿ ದೇವರ ಮೇಲೆ ಮನಸ್ಸಾಯ್ತು. ಸನ್ಯಾಸಿ ಅಂದ್ರೆ ಅಟ್ಟಾಯ್ತು ದೇವರು, ಸನ್ಯಾಸಿ ದೇವರು ತವಾಶಿಗೆ, ಬಾಲಕಿಗೆ ಸನ್ಯಾಸಿ ದೇವರ ಮೇಲೆ ಮನವಾಯ್ತು. ಹುಡುಗಿಗೆ ಸುಭದ್ರೆಗೆ ಆ ಸನ್ಯಾಸಿಯನ್ ಕಂಡು ಆಸೆ ಆಯ್ತು. ಅವರಿಗೆ ಈಕೆಯ ಮೇಲೆ ನೆಲೆಸಿತು ಚಿತ್ತ, ಚಿತ್ತ ಅಂದ್ರೆ ಮನಸ್ಸು. ಪಾಪ ಸನ್ಯಾಸಿಗಳಿದ್ರಲ್ಲ ಅವರು ಈಕೆಯ ಮೇಲೆ, ಅವರಿಗೆ ಬಹುವಚನ ಹೇಳ್ತಾನೆ ಇವನು, ಸನ್ಯಾಸಿಗೆ ಅಂತ ಹೇಳಲ್ಲ, ಸನ್ಯಾಸಿಗಳಿಗೆ ಈಕೆಯ ಮೇಲೆ ನೆಲೆಸಿತು ಚಿತ್ತ, ಮನಸ್ಸಾಯ್ತು. ಇವಳಿಗೆ ಅವನ ಮೇಲೆ ಮನಸ್ಸಾಯ್ತು, ಅವನಿಗಳ ಮೇಲೆ ಮನಸ್ಸಾಯ್ತು. ಆ ಸನ್ಯಾಸಿ ಎಲ್ಲ ಬರ್ತು ಬಿಟ್ಟ, ಕಾರಣೇನು ಜಪ ತಪ ಸಮಾಧಿಗಳ, ಬಹಳ ತಮಾಷೆ ಮಾಡ್ತಾನೆ. ಅಯ್ಯೋ ಅವ್ರ ಉದ್ದೇಶ ಇರೋದು ಸನ್ಯಾಸಿಗಳದ್ದು, ಪ್ರತಿನಿತ್ಯ ಅವ್ರಿಗೆ ತಮ್ಮ ನಿತ್ಯ ಕರ್ಮಗಳನ್ನು ಮಾಡೋದಕ್ಕೆ ಹೊತ್ತೋಗುತ್ತೆ ಅವ್ರಿಗೆ. ಬೆಳಿಗ್ಗೆ 5 ಗಂಟೆಗೆ ಎದ್ರೆ ಅವರು ಸ್ನಾನ ಎಲ್ಲ ಮುಗಿಸ್ಬಿಟ್ಟು ತಪಾಸೆ ಕೂತ್ಕೊಂಡ್ಬಿಡ್ತಾರೆ ಪೂಜೆಗೆ. 8-8.5 ಗಂಟೆ ಅದೇ ಸಾಗುತ್ತೆ, 3-4 ಗಂಟೆ ಸಾಗುತ್ತೆ. ಆಮೇಲೆ ಸ್ವಲ್ಪ ತಿಂಡಿ ತಿಂದು ಮತ್ತೆ ಅದೇ ಮಾಡ್ತಾರೆ. ಅದರಿಂದ ಹೇಳ್ತಾನೆ, ಬಾಲಕಿಗೆ ಸನ್ಯಾಸಿ ದೇವರ ಮೇಲೆ ಮನವಾಯಿತು, ಸನ್ಯಾಸಿ ಅಲ್ಲ ಸನ್ಯಾಸಿ ದೇವರು, ಸನ್ಯಾಸಿ ದೇವರ ಮೇಲೆ ಮನವಾಯಿತು, ಅವರಿಗೆ ಈಕೆಯ ಮೇಲೆ ಮನಸ್ಸಿ ಸಿತ್ತ, ಹಾಗೆ ಅವ್ರಿಗೂ ಕೂಡ ಸನ್ಯಾಸಿಗೂ ಕೂಡ ಇವಳ ಮೇಲೆ ಮನಸ್ಸಾಯ್ತು. ಕಾರಣೇನು ಜಪ ತಪ ಸಮಾಧಿಗಳ, ಒಂದೇ ಮಾತಲ್ಲಿ ಹೇಳ್ಬಿಡ್ತಾರೆ ಕುಮಾರವ್ಯಾಸ ಅಂದ್ರೆ ಜಪ ತಪ ಸಮಾಧಿ ಅದೇ ಧ್ಯಾನದಲ್ಲಿ ಕೂತ್ಕೊಳ್ಳೋದು ಎಲ್ಲ ಹೊರಟೆ ಹೋಯ್ತು. ಆಮೇಲೆ ಮಂತ್ರ ಹೇಳ್ತಾ ಇರ್ತಾನಲ್ಲ, ಇದು ಸನ್ಯಾಸಿಗಳಿಗೆ ಜಪಮಣಿ ಅಂತ ಅಂದ್ಕೊಟ್ಟಿರ್ತಾರೆ, ಹಾರ ನೋಡಿದಿರಲ್ಲ ಜಪಮಣಿ ಅಂತ, ಅದಕ್ಕೆ ಅಂದ್ರೆ ಒಂದ್ ಬೆಟ್ಟಲ್ಲಿ ಇಟ್ಕೊಳ್ಬೇಕು ಅದನ್ನ, ಅದನ್ನ ತಗ್ಸ್ರೆ ಅದು 2 ರೀತಿ ಗೆಳಿಸ್ಕೋಬೇಕು ಅದನ್ನ. ಅದರಿಂದ ಕಾರಣನು ಜಪತಪ ಸಮಾಧಿಗಳ, ಮಿಡುಕುವುದು ಬಾಯ್. ಇವತ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಾರೆ ಕುಮಾರವ್ಯಾಸ, ಅಯ್ಯೋ ಏನಾಯ್ತು ಗೊತ್ತಾ, ಆ ಸನ್ಯಾಸಿಗಳಿಗೆ ಮಿಡುಕುವುದು ಬಾಯ್, ಬಾಯಿಲಿ ಮಂತ್ರ ಹೇಳ್ತಾ ಇಲ್ಲ, ಏನೇನೋ ಗೊಡಗಡಗಡಾಗ್ತಾ ಇದ್ದಾರೆ ಅವನು, ಆದ್ರೆ ಮಂತ್ರ ಹೇಳ್ತಾ ಇದ್ರು ಕೂಡ ಅವ್ನ ತಲೆ ಎಲ್ಲ ಅವಳ ಬೆಲೆ ಇದೆ. ಅಯ್ಯೋ ಅವ್ರ ಬರಸದಲ್ಲಿ ಅವಳೆ ತುಂಬ್ಕೊಂಡ್ಬಿಟ್ಟಿದ್ದಾಳೆ. ಕೊನೆಗೆ ಮಂತ್ರ ಹೇಳ್ತಾ ಇರ್ತಾನೆ, ಅವನ್ ಬರಸಲ್ಲಿದೆ ಚಿತ್ತ ಅವಳಲ್ಲಿ, ಅವಳ ಮೇಲೆ ಬರಸಿರುತ್ತೆ. ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಎಲ್ಲ, ಒಂದು ಕೃಷ್ಣ ಜನ ಹಾಕೊಳ್ತಾನೆ, ಕೂತ್ಕೊಳ್ತಾನೆ, ಮೂಗಿಡ್ಕೊಳ್ತಾನೆ, ತಪಸ್ ಮಾಡ್ದಂಗೆ ಮಾಡ್ತಾನೆ,
ಜಪಮಾಲೆ ಇದೆಲ್ಲ ಶಾಸ್ತ್ರಗಳೆಲ್ಲ ನಾಟಕ ಕಾಡ್ತಾನೆ ಅವನು. ಒಳಗೊಳಗೆ ಕೃಷ್ಣ ಇದೆಲ್ಲ ನೋಡ್ತಾ ಇದ್ದಾರೆ. ಅಲ್ಲೂ ಅಷ್ಟೇ ಬಲರಾಮನಿಗೆ ಬೈದಂಗ್ ಮಾಡ್ತಾನೆ, ಯಾಕಣ ಇನ್ನ ಅವ್ರನ್ನ ಇಟ್ಕೊಂಡಿದೀಯಾ, ಕಳಿಸ್ಬಿಡು ಕಳಿಸ್ಬಿಡು ಅಂತ ಹೇಳ್ತಾ ಇರ್ತಾನೆ. ಒಳಗಡೆಯಲ್ಲಿ ಏನ್ ಮಾಡ್ತಾನೆ ಗೊತ್ತಾ, ಅವನು ಕೃಷ್ಣ ನಿಜವಾಗ್ಲು ಇಲ್ಲಿ ಮಹಾ ಚತುರ. ಅವನು ಯಾರಿಗೂ ಗೊತ್ತಿಲ್ಲದಂತೆ ಎಲ್ಲ ಮಾಡಿ ಮುಗಿಸೋನು ಅವನು. ಅದಕ್ಕೆ ನಂಬಿಸ್ಕೊಳ್ಬೇಕಾನೆ ಎಲ್ಲರದೂ. ಸನ್ಯಾಸಿಗಳೇನು ಬೈಯೋದು ಅಂದ್ರೆ ಇವನ್ ಬಲ್ಲ ಅಂದ್ರೆ ಸೀಟ್ ಬರುತ್ತೆ, ಇಲ್ಲ ಚೆನ್ನಾಗಿ ಇವ್ರು ಎಷ್ಟು ಬೈತಾನೋ ಅಷ್ಟು ಪ್ರೀತಿಸ್ತಾರೆ ಅವನು. ಇವ್ರ ವ್ಯಕ್ತಿಗಳ ಸನ್ಯಾಸಿಗಳೆಲ್ಲ ಪೂಜೆ ಮಾಡಿಸ್ತಾನೆ. ಊರಿಗೆ ಕರ್ಕೊಂಡ್ರೆ ಇವ್ರ ಮನೆಗೆ ಕರ್ಕೊಂಡು ಹೋಗ್ತಾನ ಅವನು. ಅಲ್ಲಿ ಪೂಜೆಗೆ ಯಾರನ್ನು ನೇಮಿಸ್ಬೇಡ ಅಂದ್ರೆ ಸುಭದ್ರೇನೇ ನೇಮಿಸ್ತೇನೆ ಅಂತ ಹೇಳ್ತಾನ ಅವನು. ಅವಳಿಗೆ ಪುಣ್ಯ ಬರುತ್ತೆ ಅನ್ನೋ ಅರ್ಥದಲ್ಲಿ ಅಲ್ಲಿ ಒಳಗಡೆ ಇಬ್ರು ಒಬ್ಬರು ತುಂಬಾ ಇಷ್ಟ ಪಡ್ತಾರೆ. ಅಷ್ಟರೊಳಗೆ ಏನ್ ಮಾಡಿದಾನು ಗೊತ್ತಾ ಕೃಷ್ಣ, ಮತ್ತೆ ಸುಮ್ಮನಿರಾರ್ದೇನೆ ನಾಟಕ ಆದ್ರೆ ಪೂರ್ಣ ಆಡ್ಬೇಕಲ್ಲ ಅವನೇನೆ. ಅಪ್ಪ ಅಮ್ಮನ ಹತ್ರ ಹೋಗ್ತಾನೆ ಬಲರಾಮ ಕೃಷ್ಣ ಇವರಿಗೂ ಅಪ್ಪ ಅಮ್ಮನ ಹತ್ರ ಹೋಗ್ಬಿಟ್ಟು ಅದಕ್ಕೆ ಏರ್ಪಾಡು ಮಾಡ್ಬೇಕು ಅಂದ್ರೆ ನೋಡಿ ಈ ಹುಡುಗ ತುಂಬಾ ಚೆನ್ನಾಗಿದ್ದಾನೆ, ಇವನಿಗೆ ನಮ್ಮ ಸುಭದೇವರು ಕೊಟ್ಟು ಮದುವೆ ಮಾಡೋಣ, ಅವಳಿಗೂ ಆಮೇಲೆ ಇಷ್ಟ ಬಂದಂಗಿದೆ ಮದುವೆ ಮಾಡೋಣ ಅಂತ ಹೇಳ್ತಾರೆ. ಅವ್ರಿಗೆ ಗೊತ್ತಾಗೋದಿಲ್ಲ, ಹೌದಾ ಅರ್ಜುನ ಬಂದಿರೋದು, ಅಯ್ಯೋ ಅವನಿಗೆ ಕೊಟ್ರೆ ಇನ್ನು ಒಳ್ಳೇದೇ ಅಲ್ವಾ, ಅವರೇನೋ ಬೇರೆ ಅನ್ಕೊಂಡಿರ್ತಾರೆ, ಯಾಕೆ ವಯಸ್ಸಾಗಿರ್ತೇವೆ ತಮ್ಗೆ ಯಾಕೆ ಸುಮ್ಮನಿರ್ತಾರೆ. ಆದ್ರೆ ಅವನು ಅವ್ರನ್ನ ಹೇಳಿ ಒಪ್ಪಿಸ್ತಾನೆ. ಆಮೇಲೆ ಅಷ್ಟೇ ಅಲ್ಲ ಪುರೋಹಿತರನ್ನು ಕರ್ಕೊಂಡ್ಬಿಡ್ತಾರೆ ಮನೆಗೆ ಅಂತಃಪುರಕ್ಕೆ. ಅವ್ರಿಗೂ ಹೇಳಿರ್ತಾನೆ ಗುಟ್ಟಾಗಿ ಮಾಡ್ಬೇಕಿದ್ದ ಮದ್ವೇನ ಅಂತ ಹೇಳಿ ಜನಗಳು ಹೇಳಿ ಕಳ್ಸಿರ್ತಾನೆ. ಅಪ್ಪ ಅಮ್ಮನೇ ಬಂದು ಮಾಡ್ಕೊಡ್ತಾರಲ್ಲ ಅವ್ರಿಗೆ ಅರ್ಜುನ ಅಂದ್ರೆ ಬಹಳ ಗೊತ್ತಾಗತ್ತಲ್ಲ, ಅಯ್ಯೋ ಅಯ್ಯೋ ಅಂತ ಮಾಡ್ತಾರೆ ಬಹಳ ಸಂತೋಷದಿಂದ ಮಾಡ್ತಾರೆ. ಅದ್ ಹಾಗೆ ಮಾಡಿದನು ಅವನೇ, ಏರ್ಪಾಡ್ ಮಾಡಿದ್ರು ಅವನೇನೆ, ಈ ಕಡೆ ಬಂದು ಅವನ್ ಬೈತಾ ಇದ್ದನು ಅವನೇನೆ ಬಲರಾಮನಿಗೆ. ಏನಪ್ಪ ಇದು ಇಟ್ಕೊಂಡಿದೆಯಲ್ಲ, ಕಳಿಸ್ಬೇಕಾಗಿತ್ತು ಅಲ್ವ ಹೇಳ್ತಾನೆ. ಇಲ್ಲಿ ಹೀಗ್ ಮಾಡ್ತಾನ ಅವನು. ರೇ ಇದಕ್ಕೆ ನಾಟಕ ಅಂತ ಹೆಸರು, ನಾಟಕ ಅಂದ್ರೆ ಎರಡು ಕಡೆನು ನಾಟಕ ಆಡೋದು ಅಷ್ಟೇ. ಇಬ್ರಿಗೂ ಅನುಮಾನ ಭದ್ರತೆ ಬದುಕೋದಿದೆಯಲ್ಲ, ಬಹಳ ಕಷ್ಟ ಅದು, ಬುದ್ಧಿವಂತಿಕೆ ಇರ್ಬೇಕು ಅದಕ್ಕೆ. ಒಳಗೊಳಗೆ ಮದುವೆ ಏರ್ಪಾಡು ಮಾಡ್ತಾನೆ. ಆಮೇಲೆ ಮದ್ವೇನು ಆಗೋಗುತ್ತೆ, ಪುರೋಹಿತರು ಬರ್ತಾರೆ, ಶಾಸ್ತ್ರೋಕ್ತವಾಗಿ ಮದುವೆ ಆಗುತ್ತೆ. ಯಾರು ಇವನ್ ಬಲರಾಮನಿಗೆ ಹೇಳೋದೇ ಇಲ್ಲ ಅದನ್ನ, ಅಲ್ಲ ಅರಮನೆಗಳಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅಂತಾರೆ. ಎಷ್ಟು ದೊಡ್ಡ ವಿಸ್ತಾರ ಜಾಗ ಅಂದ್ರೆ ಅಲ್ಲಿ ಜಾಗಟೆ ಬಾರಿಸಿದ್ರೇನೋ ಅಲ್ಗ ಬಾರಿಸಿದ್ರೇನೋ ಯಾರಿಗೂ ಗೊತ್ತಾಗೋದಿಲ್ಲ. ನಡೀತಾ ಇರುತ್ತೆ ಏನೋ ಕಾರ್ಯಕ್ರಮ ನಡೀತಾನೆ ಇರುತ್ತೆ, ಅಂತರ್ ಕದಲ್ಲಿ ಸನ್ಯಾಸಿ ಬಂದಿಯಾನಲ್ಲ ಅದರಿಂದ ತುಂಬಾ ಶಬ್ದ ಆಗ್ತಾ ಇದೆ ಅನ್ಕೊಳ್ತಾರೆ. ಮದುವೆನೂ ಮಾಡ್ಬಿಡ್ತಾರೆ ಪುರೋಹಿತರು, ಲಕ್ಷಣವಾಗಿ ಮದುವೆ ಮಾಡ್ಬಿಡ್ತಾರೆ. ಇದೆಲ್ಲ ಒಳಗೊಳಗೆ ಕೃಷ್ಣ ಯಾರಿಗೂ ತಿಳಿಸದೆ ಅಣ್ಣನಿಗೂ ತಿಳಿಸದೆ ಅವ್ನ ಮದುವೆಗೆ ತಂಗಿ ಮದುವೆಗೆ ಅವ್ನು ಬರ್ಬೇಡ್ವಿ ಅಂದ್ರೆ ಕರಿಬೇಕು ಅಂದ್ರೆ ಕರೆದ್ರೆ ಕೆಟ್ಟೋಗುತ್ತಲ್ಲ, ಆಟ ಕೆಟ್ಟಾಗುತ್ತೆ. ಅವ್ನು ಒಪ್ಪೋದಿಲ್ಲ, ಅವನು ದುರ್ಯೋಧನ ಕೊಡ್ಬೇಕು ಅಂತ ಅವ್ನ ಇಷ್ಟ. ಇನ್ನೇನ್ ಮಾಡೋದು, ಅದಕ್ಕೋಸ್ಕರ ಕದ್ದು ಮದುವೆ ಮಾಡಿಸ್ತಾನೆ ಅವನು. ಕದ್ದು ಒಟ್ಲು ಹೇಳಕ್ಕಾಗಲ್ಲ, ಯಾಕಂದ್ರೆ ಅಪ್ಪ ಅಮ್ಮ ಕೂತ್ಕೊಳ್ತಾರೆ, ಅವಳು ಓಡೋಗಿಲ್ಲ ಅವನ ಜೊತೆ ಓಡೋದ್ಲು ಅಂತ ಅನ್ನೋ ಮಾತು ಬರಬಾರ್ದು ಅಂತ ಹೇಳ್ಬಿಟ್ಟು ಮದ್ವೆ ಕೂರಿಸ್ತಾನ ಅವ್ರನ್ನ. ಮೂಲದಲ್ಲಿ ಈ ಮಾತು ಬರೋದಿಲ್ಲ, ಆದ್ರೆ ಕುಮಾರಸ್ವಾಮಿ ಚೆನ್ನಾಗಿ ಬದಲಾವಣೆ ಮಾಡ್ಕೊಂಡಿದ್ದಾನೆ ಅದನ್ನ. ಆಮೇಲೆ ಪುರೋಹಿತರು ಬಂದು ಮಾಡ್ಕೊಡ್ತಾರಲ್ಲ, ಕೊನೆಯಲ್ಲಿ ಎಲ್ಲ ಮದುವೆ ಗಿದುವೆ ಕವಿಯ ಎಲ್ಲ ಮುಗಿದ ಮೇಲೆ ಅವನೇನೆ ಭಾರಿ ಜೋರಾಗಿ ಹೋಗುವಂತ ಕುದುರೆಗಳನ್ನು ಹೂಡಿ ರಥಾನ ಏರ್ಪಾಡು ಮಾಡ್ಕೊಟ್ಬಿಟ್ಟು ಅವರಿಬ್ಬರನ್ನು ಕಳ್ಸ್ಕೊಟ್ಬಿಡ್ತಾರೆ. ತಂದೆ ತಾಯಿಗಳೇ ನಿಂತು ಕಳಿಸ್ತಾರೆ ಮಗಳನ್ನ ಈ ಹುಡುಗನ ಜೊತೆನಲ್ಲಿ ಹೋಗ್ಲಿ ಅಂತ ಹೇಳ್ಬಿಟ್ಟು. ಅಷ್ಟು ಆಗೋ ತನಕ ಅವನು ಯಾರಿಗೂ ಸುದ್ದಿ ಬಿಟ್ಟಿರೋದಿಲ್ಲ ನೋಡಿ, ಬಿಟ್ಟಿರೋದೇ ಇಲ್ಲ. ರಾತ್ರಿ ಹೊರಟೋಗ್ತಾರ ಅವರು, ಮದುವೆನೂ ಆಗತ್ತೆ, ಅವನು ಅವಳನ್ನ ಅರ್ಜುನ ಸುಭದ್ರೆಯನ್ನ ಕರ್ಕೊಂಡು ರಸದಲ್ಲಿ ಪ್ರಯಾಣ ಮಾಡ್ಬಿಡ್ತಾನೆ. ಬೆಳಗಾದ್ಮೇಲೆ ಇವ್ರಿಗೆ ಗೊತ್ತಾಗುತ್ತೆ ಬಲರಾಮನಿಗೆ, ನಿಜವಾಗ್ಲೂ ಬಲರಾಮನಿಗೆ ಶಾಕ್ ಆದಾಗತ್ತೆ. ಹೇಳ್ತೀರ ಹೊಸ ಮನೇಲಿ ಮಾತಾಡುವಾಗ ಶಾಕ್ ಆಯ್ತು ನನಗೆ ಅಂತೀವಲ್ಲ, ಅಚ್ಚರಿ ಆಗತ್ತೆ ನಮಗೆ. ದಿಗ್ಭ್ರಮೆ ಅಂತಾರೆ ಅದಕ್ಕೆ, ದಿಗ್ಭ್ರಮೆ ಅಂದ್ರೆ ಯಾವ ದಿಕ್ಕು ಎಲ್ಲಿದೆ ಅಂತ ಗೊತ್ತಾಗೋದಿಲ್ಲ, ಆ ನಿಮಿಷಕ್ಕೆ ತೋಚೋದೇ ಇಲ್ಲ, ಏನೂ ತೋಚೋದೇ ಇಲ್ಲ. ಬೆಳಗ್ಗೆ ಎದ್ಕೂಡ್ಲೆ ನಿಮ್ಗೆ ಏನನ್ಸುತ್ತೆ, ಇವು ತಕ್ಷಣ ಏನ್ ತೋಚೋದೇ ಇಲ್ಲ. ಹಾಗೆ ಮದುವೆನೂ ಆಯ್ತು, ಬಲರಾಮನಿಗೆ ಆಶ್ಚರ್ಯ, ಮದುವೆ ಆಗೋಯ್ತು. ಅವನಿಗೆ ತಿಳಿಸ್ದಲ್ಲಿ ಅವನೇ ಮಾಡ್ಬೇಕು ಮದುವೆನ, ಹೇಗೆ ಮಾಡ್ಕೊಂಡ್ರು ಇವರು, ಏನಾಯ್ತು ಅಂತ ಯೋಚನೆ ಮಾಡ್ತಾರೆ, ಎಲ್ಲ ವಿಚಾರಿಸ್ತಾರೆ. ಒಂದೊಂದಾಗ ಗೊತ್ತಾಗುತ್ತೆ ನನ್ಗೆ, ಅವನಾಗ್ಲೇ ರಥ ಹತ್ಕೊಂಡು ಹೊರಟೋಗಿದ್ದಾನೆ ಅಂತಂದಾಗ ಮುಂದೆ ಒಂದು ಕಥೆ ಇರುತ್ತೆ. ಅವ್ರು ಹೋಗ್ತಾರೆ, ಹೊಡ್ಸ್ಕೊಂಡು ಹೋಗ್ತಾರೆ, ಅವ್ರೆಲ್ಲ ಸೋಲಿಸ್ತಾನೆ, ಮತ್ತೆ ಕರ್ಕೊಂಡ್ಬಂದು ಅವ್ರನ್ನ ಒಪ್ಕೋತಾರೆ ಇವರು. ಏನ್ ಮಾಡಕ್ಕಾಗಲ್ಲ ಬಲರಾಮ್, ಏನು ಮದುವೆ ಆಗೋದ್ ಬೆಲ್ಡ್ ಮಾಡಕ್ಕಾಗಲ್ಲ. ಆದ್ರೆ ಬಲರಾಮನಿಗೆ ಒಂದೇ ಒಂದು ಬೇಜಾರು,
ಏನಂದ್ರೆ ನಾನು ಎಷ್ಟು ನಿರ್ಮಲವಾಗಿದ್ದೆ ಇಲ್ಲಿ. ಅವನು ಕೇಳಿದೆ, ದೊಡ್ಡ ಮನುಷ್ಯ ಅಂತ ಗೊತ್ತಾಯ್ತು. ಪರ್ವತಕ್ಕೆ ಪರ್ವತಕ್ಕೆ ಹೋಗಿ ನೋಡಿದೆ, ಅವನ್ನ ನಮಸ್ಕಾರ ಮಾಡಿದೆ, ಮಾತಾಡಿಸ್ದೆ. ಅವನು ಅಯ್ಯೋ ಅಯ್ಯೋ, ನಾವು ಬರೋದೇ ಇಲ್ಲ, ಕಾಡಿನವರು ನಾವು ಇಲ್ಲ, ಬೇಕಾಗಿಲ್ಲ, ರಾಜಗೃಹ ಆರಂಭನ ಏಕೆ, ನಾವು ಸನ್ಯಾಸಿಗಳು ಇಲ್ಲೇ ಇರ್ತೇವೆ, ಪ್ರಾರಬ್ಧ ಕರ್ಮ ಫಲಾವಳಿಯ ಭೋಗಿಸುವೆವು, ನಮ್ ಕರ್ಮದಲ್ಲಿ ಏನಿದೆಯೋ ಅದೆಲ್ಲ ಮಾಡ್ಕೊಳ್ತೇವೆ, ಒಂದ್ ದಿವಸ ಹೊರಟೋಗ್ತೇವೆ, ದೇಹ ಅವಸಾನ ನೀಕ್ಷಿಸುತ್ತಿವೆವು, ಸಾಯೋದ್ ಕಾಯ್ತಾ ಇದೀವಿ ಅಂತ ಹೇಳ್ತಾನಲ್ಲ ಅಂಥವ್ರು ಸನ್ಯಾಸಿ, ಪರಮ ಸನ್ಯಾಸಿ ಅಂತ ತಿಳ್ಕೊಂಡ್ರೆ ಅರಮನೆಗೆ ಕರ್ಕೊಂಡ್ ಬಂದ್ರೆ ಮತ್ತೆ ಅಲ್ಲಿ ಹೋದ್ರೇನೆ ಅವನ ಸೇವೆಗೆ ಅಂತ ಬಿಟ್ಟಿದ್ರೆ ನಾನು ಎಷ್ಟೊಳ್ಳೆ ಮನಸ್ಸಿನ ಮಾಡಿದೆ, ಅದು ಯಾಕೆ ಹಿಂಗ್ ಮಾಡಿದ್ರು ಇರಲ್ಲ. ಅದಕ್ಕೆ ಕುಮಾರಸ ಹೇಳ್ತಾರೆ, ಅಕೂಟಿಲ್ಲ ಅಂತಃಕರಣರಿಗೆ, ಅಕೂಟಿಲ್ಲ ಅಂತಃಕರಣ ಅಂದ್ರೆ ಒಳ್ಳೆ ಮನಸ್ಸು, ಕೂಟಿಲ್ಲ ಕೂಟಿಲ್ಲ ಅಂದ್ರೆ ಮೋಸ, ಮೋಸ ಇಲ್ಲದ ಮನಸ್ಸು, ನೇರವಾದ ಮನಸ್ಸು, ಒಳ್ಳೆಯ ಮನಸ್ಸು, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬಯಸುವ ಮನಸ್ಸು. ಅವರು ಅಕೂಟಿಲ ಅಂತಃಕರಣರು ಅಂದ್ರೆ ಒಳ್ಳೆಯ ಮನಸ್ಸು ಉಳ್ಳವರು. ಅವ್ರಿಗೆ ನನ್ನನ್ನೇ ಹೀಗೆ ನನಗೆ ಮೋಸ ಮಾಡಿ ನನ್ನನ್ನು ಕರೀದಲೇ ಮದುವೆ ಆದ್ರಲ್ಲ ಇವರು, ಯಾಕೆ ಹೀಗಾಯ್ತು ಅಷ್ಟೇ ಯೋಚನೆ ಅವರಿಗೆ. ಕುಮಾರಸ ಇಂತ ಕಡೆ ಅವನು ಯೋಚನೆ ಹೆಚ್ಚಿದಾಗ ಅವನು ನೋಡಿದ್ರ ಕೃಷ್ಣ ತನ್ ತಂಗಿ ಸುಭದ್ರೆ ಮದುವೆನ ಎಷ್ಟು ಜಾಣತನದಿಂದ ಮಾಡಿದ ಅಂತ. ನಿಮಗೆ ಕಥೆ ಇಷ್ಟ ಆಯ್ತಾ? ಕಾಮೆಂಟ್ ಮಾಡಿ ತಿಳಿಸಿ.